ವೈಶಾಖ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಇಪ್ಪತ್ತರ ಜಪ ಓಂ ಶ್ರೀ ಲಕ್ಷ್ಮೀಪತಯೇ ನಮಃ ಓಂ ಶ್ರೀ ಲಕ್ಷ್ಮೀಪತಯೇ ನಮಃ ಓಂ ಶ್ರೀ ಲಕ್ಷ್ಮೀಪತಯೇ ನಮಃ ನಾವೆಲ್ಲೋ ಕೇಳೋ ಹಾಗೆ ಅವಾಗವಗ ಅಧಿಕ ಮಾಸ ಅಂತ ಬರುತ್ತೆ ಈ ಅಧಿಕ ಮಾಸವನ್ನ ಮಲ ಮಾಸ ಅಂತ ಕರೀತಾರೆ ಅಂದ್ರೆ ಮಲ ಅಂದ್ರೆ ಕೆಟ್ಟದ್ದು ಅದಕ್ಕ ಅದಕ್ಕೋಸ್ಕರ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯ ಮಾಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಕಾರ್ಯಗಳು ದೇವರಿಗೋಸ್ಕರವೇ ದೇವರ ಮುಡಿಪಾಗಿಯೇ ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ದೇವರ ನಾಮಸ್ಮರಣೆ ಇರ್ಬೋದು ಹಾಡು ಹಸೆ ರಂಗೋಲಿ ದಾನ ಧರ್ಮ ಎಷ್ಟು ನಾವು ಶ್ರದ್ಧೆಯಿಂದ ಮಾಡ್ತೀವೋ ಅಷ್ಟು ಅಧಿಕ ಅಧಿಕ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅಧಿಕ ಮಾಸ ಅಂದ್ರೇನು ಯಾವಾಗ ಬರುತ್ತೆ ಅಂದ್ರೆ ಯಾವ ಚಾಂದ್ರ ಮಾಸದಲ್ಲಿ ಸಂಕ್ರಮಣ ಬರೋದಿಲ್ವೋ ಅಥವಾ ಎರಡು ಸಂಕ್ರಾಂತಿಗಳು ಬರುತ್ತೋ ಅಂತಹ ಚಾಂದ್ರ ಮಾಸಕ್ಕೆ ಅಧಿಕ ಮಾಸ ಅಂತ ಕರೀತಾರೆ ಇದನ್ನ ಕಾಟಕ ಗೃಹ್ಯ ಸೂತ್ರದಲ್ಲಿ ಹೇಳಿದ್ದಾರೆ ಅಂದ್ರೆ ಯಾವ ತಿಂಗಳಲ್ಲಿ ಸಂಕ್ರಾಂತಿ ಆಗಿಲ್ವೋ ಅದನ್ನ ಮಲಮಾಸ ಅಧಿಕ ಮಾಸ ಅಂತ ತಿಳಿಬೇಕು ಅಂತ ಹೇಳಲಾಗುತ್ತೆ ಸಾಧಾರಣವಾಗಿ ಒಂದ್ ವರ್ಷಕ್ಕೆ ಹನ್ನೆರಡು ತಿಂಗಳಿದ್ರೂ ಅಧಿಕ ಮಾಸ ಬಂದಾಗ ವರ್ಷಕ್ಕೆ ಹದಿಮೂರು ತಿಂಗಳಾಗತ್ತೆ ಅಂದ್ರೆ ಬ್ರಹ್ಮ ಸಿದ್ಧಾಂತದಲ್ಲೂ ಹೇಳಿದ್ದಾರೆ ಹೀಗೆ ಸಂಕ್ರಾಂತಿ ಇಲ್ಲದಿರುವ ಚಾಂದ್ರಮಾನ ಮಾಸವನ್ನ ಅಧಿಕ ಮಾಸ ಎಂದು ಪರಿಗಣಿಸಲಾಗಿದೆ ಅಂತ ಹೇಳ್ತಾರೆ ಈ ಅಧಿಕ ಮಾಸದ ಮಹತ್ವ ಹೇಳಬೇಕು ಅಂದ್ರೆ ಹಿಂದೆ ಭಗವಂತ ದೇವತೆಗಳಿಗೆ ಒಂದೊಂದು ಮಾಸವನ್ನ ಹಂಚ್ತಾನಂತೆ ಅಧಿಕ ಮಾಸವನ್ನ ಸ್ವತಃ ಸೂರ್ಯನಿಗೆ ಕೊಟ್ಬಿಡ್ತಾನಂತೆ ಸೂರ್ಯ ಈ ಮಾಸ ಮಲಮಾಸ ಆಗಿರೋದ್ರಿಂದ ಯಾರು ವ್ರತಾಚರಣೆ ಮಾಡೋದೇ ಇಲ್ಲ ಆದ್ದರಿಂದ ಈ ಮಾಸವನ್ನ ಶುದ್ಧೀಕರಿಸು ಅಂತ ಹೇಳಿದಾಗ ಸ್ವಯಂ ಭಗವಂತ ತಾನೇ ಪುರುಷೋತ್ತಮ ರೂಪದಿಂದ ಈ ಮಾಸಕ್ಕೆ ಅಭಿಮಾನಿ ದೇವತೆಯಾಗಿ ನಿಂತ್ಕೊತಾನಂತೆ ಅದಕ್ಕೆ ಮಲಮಾಸದಲ್ಲಿ ಏನಾದರೂ ಒಂದು ಪುಣ್ಯಾಚರಣೆ ಮಾಡಿದ್ರೂ ಅದನ್ನು ಪುರುಷೋತ್ತಮ ಸ್ವೀಕರಿಸಿ ಎಲ್ಲರ ಒಳಗಿನ ಮಲ ಅಂದರೆ ಪಾಪವನ್ನು ನಾಶ ಮಾಡ್ತಾನೆ ಮತ್ತೆ ಈ ಪಾಪವನ್ನ ನಾಶ ಮಾಡೋದ್ರಿಂದ ಮಲಮಾಸ ಅಂತ ಹೇಳ್ತಾರೆ ಅಂತ ಪುರಾಣ ಮತ್ತು ವೇದಗಳನ್ನು ಬಲ್ಲವಸಿಷ್ಟಾದಿ ಜ್ಞಾನಿಗಳು ನಿರ್ಣಯಿಸಿ ಹೇಳಿದ್ದಾರೆ ಮತ್ತೆ ಈ ಪುರುಷೋತ್ತಮನನ್ನ ಆರಾಧಿಸಿದ್ರೆ ಎಲ್ಲ ಪಾತಕವು ಬೂದಿ ಆಗತ್ತೆ ಅಂತ ಹೇಳ್ತಾರೆ ಮತ್ತೆ ಈಗ ಮಲಮಾಸ ಅಂದರೆ ಮಲ ಅಂದರೆ ಪಾಪ ಪಾತಕ ಒಂದು ಕೆಟ್ಟದ್ದು ಮತ್ತೆ ಅದರ ಜೊತೆಯಲ್ಲಿ ಶುಭ ಕಾರ್ಯಗಳಿಗೆ ನಿಷಿದ್ಧ ಆಗಿರೋದ್ರಿಂದನೂ ಮಲಮಾಸ ಅಂತ ಹೇಳ್ತಾರೆ ಇನ್ನು ಯಾವ ತಿಂಗಳಲ್ಲಿ ಸಂ ರವಿ ಸಂಕ್ರಾಂತಿ ಇರೋದಿಲ್ವೋ ಅದು ಅಧಿಕ ಮಾಸ ಎರಡು ರವಿ ಸಂಕ್ರಮಣ ಬಂದರೆ ಅದು ಕ್ಷಯ ಮಾಸ ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ಕೂಡ ಹೇಳಲಾಗಿದೆ ಹೀಗಾಗಿ ನಾವು ಅಧಿಕ ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ನೋಡೋಣ ಈ ಅಧಿಕ ಮಾಸದಲ್ಲಿ ಹೊಸ ವ್ರತವನ್ನ ಧಾರಣೆ ಮಾಡೋಕೆ ಬರೋದಿಲ್ಲ ಅದಕ್ಕೆ ಮೊದಲು ಅಧಿಕ ಮಾಸ ಪ್ರಾರಂಭವಾಗುವ ಮೊದಲು ಮೂರು ದಿವಸ ಮುಂಚೆಯೇ ಯಾವುದಾದ್ರೂ ವ್ರತ ಮಾಡೋಂಗಿದ್ರೆ ಆಚರಣೆ ಮಾಡೋಂಗಿದ್ರೆ ಇಡ್ಕೋಬೇಕು ಅಂದರೆ ಸಂಕಲ್ಪ ಪೂರ್ವಕವಾಗಿ ವ್ರತ ಧಾರಣೆ ಮಾಡಬೇಕು ಆಮೇಲೆ ಯಾವುದೇ ಒಂದು ವ್ರತ ಒಂದು ತಿಂಗಳು ಮಾಡಿದ್ರೂ ಚಾತುರ್ಮಾಸಿಯ ಆಚರಣೆ ಸಿಗತ್ತೆ ಅಂತ ಹೇಳ್ತಾರೆ ಇನ್ನು ಏನ್ ವ್ರತ ಮಾಡ್ಬೋದು ಅಂದರೆ ಮೂವತ್ತ್ಮೂರು ಶಂಕ ಪದ್ಮ ಒಂದು ಚಕ್ರಗಳು ರಂಗೋಲಿ ವ್ರತ ಮೂವತ್ತ್ಮೂರು ಸ್ವಸ್ತಿಕಾ ವ್ರತ ಶ್ರೀಕಾರ ರಂಗೋಲಿ ವ್ರತ ನಮಸ್ಕಾರ ವ್ರತ ಗೆಜ್ಜೆ ವಸ್ತ್ರ ಏರಿಸೋ ವ್ರತ ಮೂವತ್ತ್ಮೂರು ತುಪ್ಪದ ಬತ್ತಿ ಹಚ್ಚುವ ವ್ರತ ಮೂವತ್ತ್ಮೂರು ಹಾಡು ದೇವರ ಭಜನೆ ಹೇಳೋದು ಮೂವತ್ತ್ಮೂರು ಹೂವನ್ನ ಏರಿಸೋದು ಗಂಡಸರು ದಿನಾಗ್ಲು ವಿಷ್ಣು ಸಹಸ್ರನಾಮ ಹೇಳ್ತಾ ಮೂವತ್ತ್ಮೂರು ತುಳಸಿ ದೇವರಿಗೆ ಮೂವತ್ ಆಕಳ ಆಕಳಕರು ದಾನ ಮಾಡೋದು ಅಂದ್ರೆ ಅವರ ಆರ್ಥಿಕ ಅನುಕೂಲ ನೋಡ್ಕೊಂಡು ಬೆಳ್ಳಿದೋ ಹಿತ್ತಾಳೆದು ಇತ್ಯಾದಿ ಇನ್ನು ಮೂವತ್ತ್ಮೂರು ವಿಷ್ಣು ಪಾದ ದಾನ ಮಾಡೋದು ಮೂವತ್ತ್ಮೂರು ಅನ್ನಪೂರ್ಣೇಶ್ವರಿ ದಾನ ಮಾಡೋದು ಮೂವತ್ತ್ಮೂರು ಅರ್ಶನಾ ಕುಂಗ ಬಟ್ಟಲ್ ದಾನ ಮತ್ತು ಮೂವತ್ತ್ಮೂರು ಮುತ್ತೈದರಿಗೆ ಉಡಿ ತುಂಬೋದು ಒಂದು ವಟುವಿಗೆ ದಿನಾಲು ಊಟ ಹಾಕುವ ವ್ರತ ಒಂದು ಮುತ್ತೈದೆಗೆ ದಿನಾಗ್ಲು ಹರಳು ಹಾಕಿ ಹೂ ಮುಡಿಸುವಂಥ ವ್ರತ ಒಂದು ಬ್ರಾಹ್ಮಣ ಮುತ್ತೈದೆಗೆ ದಿನಾಗ್ಲೂ ತಾಂಬೂಲ ದಕ್ಷಿಣೆ ಕೊಡುವಂಥ ವ್ರತ ಇನ್ನು ತುಳಸಿ ಸಸಿಗಳನ್ನು ದಾನ ಮಾಡುವಂಥ ವ್ರತ ಗಂಡಸರು ಸಾಲಿಗ್ರಾಮ ದಾನ ಮಾಡೋದು ಮತ್ತೆ ಒಂದು ಒಣಕೊಬ್ಬರಿ ಗಿಟಕ್ನಲ್ಲಿ ರಂಧ್ರ ಮಾಡಿ ಅಕ್ಕಿಯನ್ನು ತುಂಬಿ ಕೃಷ್ಣನ ಮೂರ್ತಿಯನ್ನಿಟ್ಟು ಮತ್ತೆ ಗಿಟಕಿನ ರಂಧ್ರ ಮುಚ್ಚಿ ತಾಂಬೂಲ ದಕ್ಷಿಣ ಸಹಿತ ದಾನ ಮಾಡಿದ್ರೆ ಗೋವರ್ಧನ ಪರ್ವತ ದಾನ ಮಾಡಿದಷ್ಟು ಫಲಪ್ರಾಪ್ತಿ ಅಂತ ಹೇಳ್ತಾರೆ ಇನ್ನು ಮೂವತ್ತ್ಮೂರು ಮತೈದರಿಗೆ ವಸ್ತ್ರ ದಾನ ಮಾಡೋದು ಮೂವತ್ತ್ಮೂರು ವಟುವಳಿಗೆ ಸಂಧ್ಯಾ ಸಾಮಗ್ರಿ ದಾನ ಮಾಡೋದು ಮೂವತ್ತ್ಮೂರು ಮರದ ಬಾಗಿನ ಸಹಿತ ಮೂವತ್ತ್ಮೂರು ದಂಪತಿ ಭೋಜನ ಮಾಡಿಸೋದು ಮೂವತ್ತ್ ಚವರಿ ದಾನ ಮಾಡೋದು ಮೂವತ್ತ್ ಜೊತೆ ದೀಪದಾನ ಮೂವತ್ತ್ ಜೊತೆ ಹಾಲು ಮೊಸರು ತುಂಬಿದ ಪಾತ್ರೆಗಳ ದಾನ ಇನ್ನು ದೇವರ ಪುಸ್ತಕ ದಾನ ಉದಕುಂಬ ದಾನ ನೆಲ್ಲಿಕಾಯಿ ತೆಂಗಿನಕಾಯಿ ಆಪೂಪ ದಾನ ಮತ್ತೆ ಹುಣ್ಣಿಮೆ ಆದಮೇಲೆ ವಿಧವಾ ಸ್ತ್ರೀಯರು ದಾನ ಕೊಟ್ಟರೆ ಒಳ್ಳೆಯದು ಅಂದರೆ ಇವೆಲ್ಲವನ್ನ ದಾನವನ್ನು ಅಂತ ಹೇಳ್ತಾರೆ ಈ ರೀತಿ ಎಷ್ಟೊಂದು ಇರುತ್ತೆ ಅಂದರೆ ಎಲ್ಲವೂ ಮೂವತ್ತ್ಮೂರು ಮೂವತ್ತ್ಮೂರು ಅಂತ ಹೇಳಲಾಗುತ್ತೆ ಇನ್ನು ಪುರಾಣಗಳಲ್ಲಿ ಬೃಹಧಾರಣಿಕ ಉಪನಿಷತ್ನಲ್ಲಿ ಮೂವತ್ತ್ಮೂರು ದೇವತೆಗಳು ಯಾರು ಅಂದರೆ ಹೇಳಿದ್ದಾರೆ ಹನ್ನೆರಡು ಆದಿತ್ಯರು ಹನ್ನೊಂದು ರುದ್ರರು ಎಂಟು ವಸುಗಳು ಪ್ರಜಾಪತಿ ಬ್ರಹ್ಮ ವಿಷ್ಣು ಹೀಗೆ ಮೂವತ್ತ್ಮೂರು ದೇವ ಕುಟುಂಬಗಳು ಅಂತ ಹೇಳಲಾಗ

ಇನ್ನು ಜಗತ್ತಿನ ಸೃಷ್ಟಿಕರ್ತರ ಬ್ರಹ್ಮನು ಮತ್ತು ಪರಿಪಾಲಕ ವಿಷ್ಣುನು ಸೇರ್ಕೊಂಡಿರ್ತಾರೆ ಅಂತ ಹೇಳಲಾಗುತ್ತೆ ಅಂದರೆ ಈ ಅಧಿಕ ಮಾಸದ ಮಹಾತ್ಮೆ ಎಲ್ಲಿ ಬರುತ್ತೆ ಅಂದರೆ ಶ್ರೀ ಬೃಹನ್ನಾರದಿಯ ಪುರಾಣದಲ್ಲಿ ಬರುತ್ತೆ ಅದರಲ್ಲಿ ಹೇಳ್ತಾರೆ ಸತ್ಪಾತ್ರರಿಗೆ ಮೂವತ್ತ್ ಮೂರು ಆಪೂಪಾದಿ ಅನೇಕ ದಾನಗಳನ್ನು ಕೊಡುವ ವಿಧಾನ ಇದೆ ಅದರ ಜೊತೆಯಲ್ಲಿ ಗ್ರಂಥ ದಾನವೂ ಕೂಡ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಅಂದರೆ ಈ ಇದರಲ್ಲಿ ಏ ಏನಾದ್ರೂ ಕೊಡ್ಲಿ ಎಲ್ಲವೂ ಕೂಡ ಒಳ್ಳೆಯದು ಒಳ್ಳೆಯದು ಮತ್ತು ಹೆಚ್ಚು ಹೆಚ್ಚು ಆಗುತ್ತೆ ಅಂತ ಹೇಳಲಾಗುತ್ತೆ ಆದರೆ ವಿವಾಹ ಉಪನಯನಾದಿ ಯಾವ ಮಂಗಳ ಕಾರ್ಯಗಳಿಗೂ ಇದು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ ಇನ್ನು ವಿಷ್ಣು ಪಂಚಕ ಮೊದಲಾದ ವರ್ಷ ಪೂರ್ತಿ ಮಾಡಬೇಕಾದ ವ್ರತಗಳನ್ನು ಕಾರಣಾಂತರದಿಂದ ಮಾಡಲಾಗದೆ ಇರೋರು ಈ ಒಂದು ತಿಂಗಳಲ್ಲಿ ಐದು ಉಪವಾಸ ಮಾಡಿದ್ರೆ ಅದು ಲಘು ವಿಷ್ಣು ಪಂಚಕ ಅಂತ ಮಾನ್ಯ ಆಗುತ್ತೆ ಅಂದರೆ ಯಾವುದೇ ಆಸೆ ಇರಲಿ ಇಲ್ಲದೆ ಹೋಗಲಿ ಅಧಿಕ ಮಾಸವನ್ನು ಆಚರಿಸಲೇಬೇಕು ಅಂತ ಹೇಳ್ತಾರೆ ಯಾಕೆಂದ್ರೆ ಮೂವತ್ತ್ಮೂರು ಮೂರು ತಿಂಗಳಿಗೊಂದ್ಸಲ ಬರುವ ಅಧಿಕ ಮಾಸ ಆಚರಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದಕ್ಕೋಸ್ಕರ ಕೆಲವು ದಾನಗಳ ಜೊತೆಯಲ್ಲಿ ವಿಶಿಷ್ಟ ವ್ರತಗಳು ಕೂಡ ಇದೆ ಉಪವಾಸ ವ್ರತ ಏಕಭುಕ್ತ ವ್ರತ ನಕ್ತ ಭೋಜನ ಆಯಾಚಿತ ಧಾರಣ ಪಾರಣ ಈ ಪ್ರಕಾರದ ಐದು ವ್ರತಗಳಲ್ಲಿ ಒಂದೊಂದನ್ನ ಒಂದು ತಿಂಗಳು ಪೂರ್ತಿ ಮಾಡಿದ್ರೆ ವಿಶೇಷ ಪುಣ್ಯ ಪ್ರಾಪ್ತಿ ಅಂತ ಹೇಳ್ತಾರೆ ಇನ್ನು ಒಂದು ತಿಂಗಳ ಪರ್ಯಂತ ಪ್ರತಿದಿನ ತಾಂಬೂಲ ದಾನ ಮಾಡುವುದು ಮೂವತ್ತ್ ಮೂರು ಕಜ್ಜಾಯ ದಾನ ಮಾಡೋದ್ರಿಂದ ಅನಿಷ್ಟ ನಿವೃತ್ತಿ ಆಗುತ್ತೆ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ಅಧಿಕ ಮಾಸದ ಒಂದು ತಿಂಗಳ ಪರ್ಯಂತ ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಅಖಂಡ ದೀಪ ದಾನ ಮಾಡಿದ್ರೆ ದೀಪವನ್ನ ಬೆಳಗಿದ್ರೆ ಸೌಭಾಗ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ ಒಂದು ತಿಂಗಳ ಪರ್ಯಂತ ಪ್ರತಿ ದಿನ ಗಂಗಾ ಮೊದಲಾದ ಯಾವುದಾದ್ರೂ ನದಿಗಳಲ್ಲಿ ಪ್ರಾತಸ್ನಾನ ಮಾಡಿದ್ರೆ ಸರ್ವ ಪಾಪ ನಿವೃತ್ತಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ಮಾಸದಲ್ಲಿ ಗ್ರಂಥದಾನ ಮಾಡಿದ್ರೆ ಪುರುಷೋತ್ತನ ಪುರುಷೋತ್ತಮನ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತೆ ಪ್ರತಿದಿನ ದಾನ ಕೊಡೋಕ್ಕೆ ಆಗೋದಿಲ್ಲ ಅನ್ನೋರು ತಿಂಗಳಲ್ಲಿ ಒಂದಿನ ಆದರೂ ಅಧಿಕ ಭಾಗನ ಅಂತ ಕೊಡ್ಬೋದು ಇನ್ನು ದಾನಕ್ಕೆ ಶುಕ್ಲ ಮತ್ತು ಕೃಷ್ಣ ದ್ವಾದಶಿ ಪೌರ್ಣಮಿ ಅಮಾವಾಸ್ಯೆ ಕೃಷ್ಣಾಷ್ಟಮಿ ನವಮಿ ಚತುರ್ದಶಿ ಮತ್ತೆ ಈ ದಿನಗಳು ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೆ ಇನ್ನು ಶ್ರೀಹರಿಯ ಮೂವತ್ತ್ಮೂರು ರೂಪಗಳನ್ನು ಚಿಂತಿಸ್ತಾ ಅವನ ದಿವ್ಯ ಒಂದು ಅನುಭವವನ್ನು ಉಲುಮೆಯನ್ನು ಪಡೆಯುವಂಥ ಮಾಸ ಇದು ಅಂತ ಹೇಳಲಾಗುತ್ತೆ ಅದಕ್ಕೆ ಈ ಅಧಿಕ ಮಾಸದಲ್ಲಿ ಯಾವುದೇ ಪದಾರ್ಥ ಮೂವತ್ತ್ಮೂರು ಸಂಖ್ಯೆಯಲ್ಲಿ ಕೊಟ್ಟರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮೂವತ್ತ್ಮೂರು ಸಂಖ್ಯೆ ಅಂದರೆ ಮೂರು ಪ್ಲಸ್ ಮೂರು ಆರು ಅರಿಷಡ್ವರ್ಗಗಳ ಮೇಲಿನ ಜಯ ಅಂತ ಹೇಳಲಾಗುತ್ತೆ ಇನ್ನು ಮೂರು ಇಂಟು ಮೂರು ಅಂದರೆ ಒಂಬತ್ತು ನವವಿಧ ಭಕ್ತಿಯ ಸಂಕೇತ ಇನ್ನು ಮೂರು ಬೈ ಮೂರು ಅಂದರೆ ಡಿವೈಡೆಡ್ ಬೈ ಮೂರು ಅಂದರೆ ಒಂದು ಏಕೈಕನಾಥನ ಪುರುಷೋತ್ತಮ ಅಂತ ನೇರವಾಗಿ ಭಜಿಸುವಂಥ ಒಂದು ಅರ್ಥವನ್ನು ಕೊಡುತ್ತೆ ಒಂದು ಸಂಕೇತ ಸಂಪ್ರದಾಯ ಬೆಳೆದು ಬಂದಿದೆ ಅಂತ ಹೇಳಲಾಗುತ್ತೆ ಅದಕ್ಕೋಸ್ಕರ ಅಧಿಕ ಮಾಸ ಬಂದಾಗ ಇವೆಲ್ಲವನ್ನು ನೆನ್ಪಿಟ್ಕೊಂಡು ಇವೆಲ್ಲವನ್ನು ಮಾಡಿದ್ರೆ ಅಂದರೆ ಯಾರಿಗೆ ಯಾವುದಾಗುತ್ತೋ ಅದನ್ನು ಮಾಡ್ಬೋದು ಎಲ್ಲವೂ ಮಾಡಬೇಕು ಅಂತ ಏನಿಲ್ಲ ಆದ್ದರಿಂದ ಇದನ್ನು ಗಮನ ಇಟ್ಕೊಂಡು ಅಧಿಕ ಮಾಸ ಬಂದಾಗ ಯಾವ್ದು ಮಾಡ್ಬೋದು ನಮ್ಗೆ ಯಾವ ಶಕ್ತಿ ಇದೆ ಎಲ್ಲವನ್ನ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ದಿನ ಇಪ್ಪತ್ತರ ಜಪ ಓಂ ಶ್ರೀ ಲಕ್ಷ್ಮೀಪತೆಯೇ ನಮಃ ಓಂ ಶ್ರೀ ಲಕ್ಷ್ಮೀಪತೆಯೇ ನಮಃ ಓಂ ಶ್ರೀ ಲಕ್ಷ್ಮೀಪತೆಯೇ ನಮಃ ಲೋಕ ಸಮಸ್ತ ಸುಖಿನೋ ಭವಂತ